ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಹಳಸಿನಕಾಯಿನ ಕಬಾಬ್ ಇದು ತುಂಬ ಟೇಸ್ಟಿಯಾಗಿರುತ್ತೆ ಕಬಾಬ್ ಬಂದಿದ ತಕ್ಷಣ ಇದು ನಾನ್ ವೆಜ್ ಅಂತ ಅನ್ಕೋಬೇಡಿ ಇದು ಪ್ಯೂರ್ ವೆಜಿಟೇರಿಯನ್ ಡಿಶ್ ಹಳಸಿನಕಾಯಿನ ಕಬಾಬ್ ಮಾಡೋದಕ್ಕೆ ನಾನಿಲ್ಲಿ ಹಳಸಿನಕಾಯಿ ತೊಗೊಂಡಿದ್ದೀನಿ ಇದ್ರ ಮೇಲಿರೋ ಸಿಪ್ಪೆಯೆಲ್ಲ ನೀಟಾಗಿ ತೆಕ್ಕೋಬೇಕು ಅದಕ್ಕೂ ಮುಂಚೆ ನಮ್ಮ ಕೈಗೆ ಮತ್ತು ನಾವು ಯೂಸ್ ಮಾಡೋ ಚಾಕುಗೆ ಎರಡಕ್ಕೂ ನೀಟಾಗಿ ಎಣ್ಣೆ ಹಚ್ಕೊಂಡಿರಬೇಕು ಯಾವುದಾದ್ರೂ ಆಯಿತು ಎಣ್ಣೆ ಇಲ್ಲ ಅಂದರೆ ನಾವು ಸಿಪ್ಪೆ ತೆಗಿಯುವಾಗ ಅದು ಅಂಟು ಪೂರ್ತಿ ನಮ್ಮ ಕೈಗೆ ಅಂಟುತ್ತಾ ಇರುತ್ತೆ ಅವಾಗ ನೀಟಾಗಿ ಸಿಪ್ಪೆ ತೆಗಿಯೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಈ ಥರ ಪೂರ್ತಿ ಸಿಪ್ಪೆ ತೆಗ್ದಿದ್ದಾದಮೇಲೆ ಅಳಸಿನಕಾಯಿನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಟ್ ಮಾಡಿಟ್ಟಿನಂಥ ಅಳಸಿನಕಾಯಿ ಓಳನ್ನ ಒಂದು ಪಾತ್ರೆಗೆ ಹಾಕಿ ಆ ಅಳಸಿನಕಾಯಿ ಓಳು ಪೂರ್ತಿ ಮುಳುಗೋಷ್ಟು ನೀರು ಹಾಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ ಇದು ಏಯ್ಟಿ ಪರ್ಸೆಂಟಷ್ಟು ಬೆಂದಮೇಲೆ ಇದನ್ನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ನಾನಿಲ್ಲಿ ಐದು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ತಾಯಿದ್ದೀನಿ ಹಾಕಿ ನೀಟಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡಿದ್ದಾದಮೇಲೆ ರುಚಿಗೆ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ಪೂನಷ್ಟು ಖಾರದ ಪುಡಿನೂ ಇದ್ದೀನಿ ಹಾಗೆ ಮೂರು ಸ್ಪೂನಷ್ಟು ಅಕ್ಕಿ ಇದ್ದೀನಿ ಹಾಕಿ ಮೂರು ಸ್ಪೂನಷ್ಟು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೀಟಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ ನಾನು ಇದನ್ನು ಒಂದು ಫೈವ್ ಮಿನಿಟ್ಸು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಯಾಕಂದರೆ ಇದು ಸ್ವಲ್ಪ ಮ್ಯಾರಿನೇಟ್ ಆಗಲಿ ನಿಮಗೆ ನಿಮಗೇನಾದರೂ ಇನ್ನೊಂದು ಸ್ವಲ್ಪ ಟೈಮ್ ಇತ್ತು ಅಂದರೆ ಒಂದು ಹಾಫ್ ಆನ್ ಅವರ್ ನೀವು ಬಿಡ್ಬೋದು ಅದು ತುಂಬ ನೀಟಾಗಿ ಮ್ಯಾರಿನೇಟ್ ಆಗಿರುತ್ತೆ ಇವಾಗ ಫೈವ್ ಮಿನಿಟ್ಸ್ ಆಯಿತು ಅದಕ್ಕೆ ನಾನು ಇದನ್ನು ಫ್ರಿಡ್ಜಿಂದ ತೆಗೆದು ಇಟ್ಟಿದ್ದೀನಿ ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇಟ್ಟಿದ್ದೀನಿ ಅದು ಸ್ವಲ್ಪ ಬಿಸಿ ಆಗಲಿ ಇವಾಗ ಎಣ್ಣೆ ಕಾದಿದೆ ಇವಾಗ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅಳಸಿನ್ಕಾಯಿ ಪೀಸಸ್ಸು ಅದನ್ನು ಇವಾಗ ಎಣ್ಣೆಗಾಕಿ ನೀಟಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ಇದು ನೀಟಾಗಿ ಬಂದಮೇಲೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಹಾಗೆ ಪೂರ್ತಿ ಕಲರ್ ಚೇಂಜ್ ಆಗಿರುತ್ತೆ ಆವಾಗ ಇದನ್ನು ತೆಗೆದು ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಹಾಗೆ ಇದನ್ನು ಕೆಚಪ್ ಜೊತೆ ಸರ್ವ್ ಮಾಡಿದ್ರೆ ಮುಗಿತು ನಮ್ಮ ಟೇಸ್ಟಿಯಾಗಿರೋ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿಯಾಗಿ ಹೋಗುತ್ತೆ ಈ ರೆಸಿಪಿನ ನನಗೆ ನನ್ನ ಬೆಸ್ಟ್ ಫ್ರೆಂಡು ನನ್ನ ಕಾಲೇಜ್ ಡೇಸಲ್ಲಿ ಇರುವಾಗ ಹೇಳ್ಕೊಟ್ಟಿದ್ದು ಅದಕ್ಕೋಸ್ಕರ ಈ ರೆಸಿಪಿನ ನಾನು ಯಾವಾಗೂ ಮಾಡ್ತಾಯಿರ್ತೀನಿ ಈ ರೆಸಿಪಿ ನನಗೆ ತುಂಬ ಇಷ್ಟ ಅದಕ್ಕೆ ಇವತ್ತು ನಾನು ಈ ರೆಸಿಪಿನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲೀಸ್ಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್